ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಹೀರೆಕಾಯಿ ರಿಚ್ ಗಾಡದ್ದು ತೋವೆ ಮಾಡುವ. ನೀವು ಬೇರೆ ಬೇರೆ ರೀತಿ ತರ ಸಾಂಬಾರ್ ಸಬ್ಜಿ ಎಲ್ಲ ಮಾಡಿರ್ಬೋದು, ಪಲ್ಯ ಎಲ್ಲ. ಈ ರೀತಿ ಒಮ್ಮೆ ತೋವೆ ಸಹ ನೀವು ಮನೇಲಿ ಟ್ರೈ ಮಾಡಿ, ನಂಗೆ ಹೇಗೆ ಆಗಿದೆ ಅಂತ ಹೇಳಿ. ರಿಚ್ ಗಾಡಲ್ಲಿ ವೈಟಮಿನ್ ಎ, ಸಿ, ಐರನ್, ಮ್ಯಾಗ್ನೀಷಿಯಂ ಎಲ್ಲ ಉಂಟು. ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಉಂಟು ಇದರಲ್ಲಿ ಕಣ್ಣಿಗೆ ಹಾಗೂ ಎನಿಮಿಯಾ ಇದ್ದವರಿಗೆ ಎಲ್ಲ. ಸೊ ಇದನ್ನೊಮ್ಮೆ ಮನೇಲಿ ಟ್ರೈ ಮಾಡಿ ನಂಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಇಲ್ಲಿ ನಾನೊಂದು ಕುಕ್ಕರ್ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಅರ್ಧ ಕಪ್ ದಾಲ್ ಹಾಕೋಣ, ತೂರ್ ದಾಲ್. ಅದನ್ನು ತೊಳೆದು ಹಾಕೊಂಡೆ. ಅನಂತರ 500 ಗ್ರಾಮ್ ಹೀರೆಕಾಯಿ, ಒಂದು ದೊಡ್ಡ ಸೈಜ್ ಟೊಮ್ಯಾಟೊ, 2 ಕಡ್ಡಿ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್, ಆನಂತರ 4-5 ಹಸಿಮೆಣಸು ಗ್ರೀನ್ ಚಿಲ್ಲಿ, ಅದರ ಜೊತೆನೆ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1/2 ಟೀಸ್ಪೂನ್ ಟರ್ಮರಿಕ್ ಅರಸಿನ, 1/2 ಟೀಸ್ಪೂನ್ ಹಿಂಗ್ ಹೆಸಫಟಿಡ ಹಾಕೋಣ. ನೋಡ್ಕೊಂಡಿದ್ದಕ್ಕೆ ವಾಟರ್ ನೀರು ಹಾಕೋಣ. ನಾನಿಲ್ಲಿ 1 ಲೋಟ ನೀರು ಹಾಕೊಂಡೆ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೊಡುವ. ನಾವು ಮಸಾಲ ರೆಡಿ ಮಾಡ್ಕೊಳ್ಳುವ. 1 ಟೇಬಲ್ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ ಹಾಕೋಣ. ಆನಂತರ 1 ಟೀಸ್ಪೂನ್ ಜೀರಿಗೆ, ಜೀರಾ ಪೇಸ್ಟ್. ಇದನ್ನು ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರಿಯುವ, ಕಲರ್ ಚೇಂಜ್ ಆಗೋ ತನಕ. ಕೆಂಪಾಗಬೇಕು ಅಲ್ಲಿ ತನಕ ನಾವು ಹುರಿಬೇಕು. ಇಲ್ಲಿಗ ಉದ್ದಿನ ಬೇಳೆ ಮತ್ತೆ ಜೀರಿಗೆ ಕೆಂಪಾಗಿದೆ. ಈಗ ನಾವು 1/2 ಕಪ್ ಫ್ರೆಶ್ ಗ್ರೇಟೆಡ್ ಕೊಕೊನಟ್ ತೆಂಗಿನ ತುರಿ ಹಾಕೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಬಿಸಿಯಲ್ಲೇ, ತವ ಬಿಸಿಯಲ್ಲಿ ಇದು ಫ್ರೈ ಆದ್ರೆ ಸಾಕು. ರೋಸ್ಟ್ ಆದ್ರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗ್ಬೇಕಂತಿಲ್ಲ ತೆಂಗಿನ ತುರಿ. ಇಲ್ಲೀಗ ಮಸಾಲೆ ಎಲ್ಲ ತಂಡಾದ ನಂತರ ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ, ನುಣ್ಣಕ್ಕೆ ರುಬ್ಕೊಳ್ಳುವ. ಸ್ವಲ್ಪ ನೀರು ಹಾಕಿ ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ನಾನು ಅದರ ಬಾಯಿ ತೆಗೆದೆ. ಸೊ ದಾಲ್ ಮತ್ತು ಹೀರೆಕಾಯಿ ಒಳ್ಳೆ ರೀತಿ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಈಗ ನಾವು ರುಬ್ಬಿದ ಮಸಾಲವನ್ನು ಇದಕ್ಕೆ ಹಾಕೋಣ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಬೇಕಂದ್ರೆ ನೀವು ಸ್ವಲ್ಪ ವಾಟರ್ ಹಾಕೊಳ್ಬಹುದು, ನೀರು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡಿ. ಈಗ ನಾನು ಫ್ಲೇಮ್ ಅನ್ನು ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಂಡು ಪುನಃ ಇದನ್ನು ಒಳ್ಳೆ ರೀತಿ ಕುದಿ ಬರ್ಲಿಕ್ಕೆ ಬಿಡುವ, ಬಾಯಿಲ್ ಬರಲಿ, ಬಾಯಿ ಮುಚ್ಚಿ. ಒಗ್ಗರಣೆ ಸೀಸನಿಂಗ್ ರೆಡಿ ಮಾಡುವ. 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೋಣ, ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯ ನಂತರ 1 ಟೀಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳುವ, ಕ್ರ್ಯಾಕ್ಲ್ ಆಗಲಿ, ಚಟಪಟ ಆಗಲಿ. ಈಗ ನಾವು 1 ಒಣಮೆಣಸನ್ನು ತುಂಡು ಮಾಡಿ ಹಾಕೋಣ, ಡ್ರೈ ರೆಡ್ ಚಿಲ್ಲಿ. ಆನಂತರ ಸ್ವಲ್ಪ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು. ಒಗ್ಗರಣೆ ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇಲ್ಲಿ ಒಳ್ಳೆ ರೀತಿ ಕುದಿ ಬಂದಿದೆ, ಬಾಯ್ಲ್ ಆಗಿದೆ, ಸಾಕು. ಈಗ ನಾವು ರೆಡಿ ಮಾಡಿದ ಒಗ್ಗರಣೆಯನ್ನು ಹಾಕೋಣ. ಅಲ್ಲಿಗೆ ನಮ್ಮದು ಹೀರೆಕಾಯಿ ತೋವೆ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.